ರಾಯಚೂರಿನಲ್ಲಿ ಅಕ್ರಮವಾಗಿ ಗಾಂಜಾ ಬೆಳೀತಾ ಇದ್ದ ಜಮೀನಿನ ಮೇಲೆ ಅಬಕಾರಿ ಅಧಿಕಾರಿಗಳು ದಾಳಿ ನಡೆಸಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಗಾಂಜಾ ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ರಾಯಚೂರು ತಾಲೂಕಿನ ಉಪ್ರಾಳ್ ಗ್ರಾಮದಲ್ಲಿ ಅಬಕಾರಿ ಅಧಿಕಾರಿಗಳು ಕಾರ್ಯಾಚರಣೆಗಿಳಿದ್ರು. ಗ್ರಾಮದ ಸಿದ್ದಪ್ಪ ಎಂಬುವರಿಗೆ ಸೇರಿದ ಜಮೀನಿನಲ್ಲಿ ಹತ್ತಿ ಮತ್ತು ಮೆಣಸಿನಕಾಯಿ ಬೆಳೆಗಳ ಮಧ್ಯದಲ್ಲಿ ಸುಮಾರು 229 ಗಾಂಜಾ ಗಿಡಗಳು ಮತ್ತು 1 ಕೆಜಿ ಒಣಗಾಂಜಾ ವಶಪಡಿಸಿಕೊಳ್ಳಲಾಗಿದೆ. ಖಚಿತ ಮಾಹಿತಿಯೊಂದಿಗೆ ಅಬಕಾರಿ ಡಿಸಿ ಲಕ್ಷ್ಮೀನಾಯಕ ನೇತೃತ್ವದಲ್ಲಿ ಈ ದಾಳಿ ನಡೆಸಲಾಯಿತು. ಇನ್ನು ಕಾರ್ಯಾಚರಣೆ ವೇಳೆ ಸ್ಥಳದಲ್ಲಿಯೇ ಜಮೀನಿನ ಮಾಲೀಕ ಸಿದ್ದಪ್ಪನನ್ನು ಬಂಧಿಸಲಾಗಿದೆ. ಅದೇ, ನಾವು ಇವತ್ತು ಬೆಳಿಗ್ಗೆ ನಾವು ಸತತವಾಗಿ ಮಾಹಿತಿದಾರ ಮೂಲಕ ಮಾಹಿತಿ ಕಲೆ ಹಾಕಿದಾಗ ಇಂಥ ಸಿದ್ದಪ್ಪ ಅನ್ನೋರು ಹೊಲದಲ್ಲಿದೆ ಅಂತ ಮಾಹಿತಿ ತಿಳಿತು. ಹಾಗಾಗಿ ಇವತ್ತು ಡೆಪ್ಟಿ ಸೂಪರಿಂಟೆಂಟು ಕವಿತಾ, ಇನ್ಸ್ಪೆಕ್ಟರ್ ಶೈಲಜಾ ಮತ್ತು ಆರತಿ, ಸಬ್ ಇನ್ಸ್ಪೆಕ್ಟರ್ ಬಸನಗೌಡ ಮತ್ತು ಸಿಬ್ಬಂದಿಯೊಂದಿಗೆ ಮಾರ್ನಿಂಗ್ 6:30 ಇಲ್ಲಿಗೆ ಬಂದ್ವಿ. ನಾವು ಬಂದು ನೋಡಿದಾಗ ಇದು ಗಿಡಗಳಿರೋದು ಪತ್ತೆ ಆಯಿತು. ಅದನ್ನು ನಾವು ತಹಸೀಲ್ದಾರ್ ಸರ್ ಗಮನಕ್ಕೂ ತೊಗೊಂಡು ಬಂದ್ವಿ. ಅವರು ಸಹ ಈಗ ಬಂದರು. ಅದು ಒಟ್ಟಾರೆಯಾಗಿ ಇಲ್ಲಿ 230 ಅಂದರೆ 229 ಗಿಡಗಳು ಪತ್ತೆಯಾಗಿದ್ದಾವೆ. ಒಣಗಾಂಜಾ ಸುಮಾರು 1 ಕೆಜಿಯಷ್ಟು ಒಣಗಾಂಜಾ ಪತ್ತೆಯಾಗಿದೆ. ಈ ಹೊಲ ಸಿದ್ದಪ್ಪ ಮತ್ತು ಸಿದ್ದಪ್ಪ ತಂದೆ ಭೀಮನ್ಗೌಡ ಅನ್ನೋರಿಗೆ ಸೇರಿದ್ದು ಅನ್ನೋದು ಇಲ್ಲಿರುವಂಥ ಇವರಿಂದ ಗೊತ್ತಾಗಿದೆ. ಯಾವ ಉದ್ದೇಶಕ್ಕೆ ಬೆಳೆದಿದ್ದರು ಅವರು? ಮಾರಾಟ ಮಾಡೋ ಉದ್ದೇಶಕ್ಕೆ ಬೆಳೆದಿರೋದು. ಬಟ್ ಅವ್ರು ಹೇಳೋದು, ನಾವು ದನಗಳಿಗೆ ರೋಗಗಳಿಗೆ ರೋಗಕ್ಕೆ ಹಾಕಕ್ಕೆ ಬೆಳಿತೀವಿ, ಇಲ್ಲ ಸಾಧು ಸಂತ್ರಿಗೆ ಕೊಡಕ್ಕೆ ಬೆಳಿತೀವಿ ಅಂತಾರೆ. ಬಟ್ ಬೆಳೆಯೋಕ್ಕೆ ಅವಕಾಶ ಇಲ್ಲ ಅಂದಾಗ ಬೆಳೆಯೋದು ತಪ್ಪಲ್ಲ. ಅದಕ್ಕೆ ಅವ್ರ ಮೇಲೆ ಈಗ ನಾವು ಪ್ರಕರಣ ದಾಖಲು ಮಾಡ್ತೀವಿ. ಎಷ್ಟು ವರ್ಷಗಳಿಂದ ಬೆಳೀತಿದ್ರು ಅಂತ ಅವ್ರು ಹೇಳ್ತಾ ಇಲ್ಲ, ಲಾಸ್ಟ್ ಇಯರಿಂದ ಮಾಡ್ತೀವಿ ಹಂಗೆ ಹೇಳ್ತಾರೆ. ಬಟ್ ಅವ್ರನ್ನ ನೋಡಿದರೆ ಹೆಬಿಚುವಲ್ ಥರ ಇದೆ ಅಂತ ನನಗೆ ಅನಿಸ್ತದೆ. ಯಾಕಂದರೆ ಭಾಳ ಮುಚ್ಚುಮರೆಯಿಂದ ಬೆಳೆದಿದ್ದಾರೆ ಅವ್ರು. ಬಣವೆ ಹತ್ರ ಎಲ್ಲ ಗೊತ್ತಾಗ್ದಂಗೆ ಆ ಥರದಲ್ಲಿ ಬೆಳೆದಿದ್ದಾರೆ. ಹತ್ತಿ ಗಿಡದಲ್ಲಿ ಬೆಳೆದಿದ್ದಾರೆ. ಯಾವ ಗಿಡಗಳು ಎತ್ತರ ಆಗಿದಾವೋ ಅವನ್ನೆಲ್ಲ ಮುರಿದ್ಬಿಟ್ಟು ಕಟ್ಟಿ ಅಲ್ಲೇ ಬೆಳೆಸ್ತಾ ಇದ್ದಾರೆ, ಎಲ್ಲ ಗೊಬ್ಬರ ಕೊಟ್ಟು. ಭಾಳ ವರ್ಷದಿಂದ ಬೆಳೀತಾ ಇರ್ಬೋದು ಅವರು. ಬಟ್ ನಾವು ಮಾಹಿತಿ ತೆಗೆದಾಗ ನಮ್ಗೆ ಈಗ ಗೊತ್ತಾಯಿತು. ಇಮಿಡಿಯೇಟ್ ಆಗಿ ರೇಡ್ ಮಾಡಿ ಪ್ರಕರಣ ಮಾಡ್ತಾರೆ. ಈ ಹಿಂದೆ ಯಾವುದಾದ್ರೂ ಇವ್ರ ಮೇಲೆ ಪ್ರಕರಣ ದಾಖಲಾಗಿತ್ತಾ ಮೇಡಮ್? ಇಲ್ಲ ಇಲ್ಲ, ಈ ಹಿಂದೆ ಯಾವಾಗೂ ಇವ್ರ ಮೇಲೆ ಯಾವುದೂ ಪ್ರಕರಣಗಳಾಗಿಲ್ಲ. ಇವ್ರ ಮೇಲೆ ಇದೇ ಫಸ್ಟ್ನೇ ಪ್ರಕರಣ. 229 ಗಿಡಗಳಿದಾವ್ರಿ. ಅದು ಡ್ರೈ ಗಾಂಜಾ ಸುಮಾರು 1 ಕೆಜಿಯಷ್ಟು ಇದೆ. ಸುಮಾರು ನಾವು ಈಗ ಹಸಿ ಗಾಂಜಾ ನಾವು 1 ಕೆಜಿಗೆ 2,000 ಹಿಡಿದ್ರು ಸಹ 1.5 ಲಕ್ಷದವರೆಗೂ ಆಗ್ಬೋದು ಅಂತ ಇದೆ. ಈ ಡ್ರೈ ಗಾಂಜಾ ಏನಿದೆ 15,000 ಆಗ್ತದ್ರಿ. ಎಸ್, ನೋಡಿದಲ್ಲ ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಿ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.